ಹಾಯ್ ಫ್ರೆಂಡ್ಸ್, ಶಿಲ್ಪಾ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನು ಹೋದ ವ್ಲಾಗಲ್ಲಿ ಹೇಳಿದ ಹಾಗೆ ಮಠದಿಂದ ನಾವು ತೋಳನ್ಕೆರೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಹೋಗೋ ಹಾದಿಲೇ ಎಕ್ಸಿಮಿಷನ್ ಇತ್ತು, ಅಲ್ಲಿ ಹೋಗಿ ಹೋಗೋಣ ಅಂತ ಬರ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಎಂಟ್ರೆನ್ಸಲ್ಲಿ ಈ ಥರ ಆಟ ಸಾಮಾನು ಇಟ್ಟಿದ್ದಾರೆ, ಮತ್ತು ಕಪ್ಪು ಟೀ ಕುಡಿಯೋ ಕಪ್ ಇಟ್ಟಿದ್ದಾರೆ, ಮನೆಗೆ ಡೆಕೋರೇಷನ್ ಮಾಡುವಂಥ ಗೊಂಬೆಗಳು ಇಟ್ಟಿದ್ದಾರೆ. ಈ ಕಡೆ ಸೈಡಲ್ಲಿ ನೋಡಿ ಗೊಂಬೆ ಇಟ್ಟಿದ್ದಾರೆ, ಇಲ್ಲೂ ಈ ಕಡೆ ಟೇಬಲ್ ಆ ಥರ ಎಲ್ಲ ಇಟ್ಟಿದ್ದಾರೆ. ಬನ್ನಿ, ಒಳಗಡೆ ಏನೇನಿದೆ ಅಂತ ತೋರಿಸ್ತೀನಿ. ಬನ್ನಿ ಒಳಗೆ ಹೋಗೋಣ, ಏನೇನು ಇಟ್ಟಿದ್ದಾರಂತ ತೋರಿಸ್ತೀನಿ. ನೋಡಿ, ಈ ಥರ ಸರಗಳಿತ್ತು, ಟಾಪ್ ಇದ್ವು, ಮತ್ತು ಈ ಕಡೆಯೂ ಅಷ್ಟೆ ವೆರೈಟಿ ಆಫ್ ಸರಗಳೆಲ್ಲ ಇಟ್ಟಿದ್ರು. ಇಯರಿಂಗ್ಸ್ ಇದ್ವು, ತುಂಬ ಚೆನ್ನಾಗಿದ್ವು ಇಯರಿಂಗ್ಸ್ ಎಲ್ಲ. ಈ ಕಡೆ ಸೈಡಲ್ಲಿ ಸ್ಕ್ರೀನ್ ಎಲ್ಲ ಇದ್ವು. ಈ ಕಡೆ ಗಂಡು ಮಕ್ಕಳದ್ದು ಪ್ಯಾಂಟು ಶರ್ಟು ಆ ಥರ ಎಲ್ಲ ಇಟ್ಟಿದ್ರು, ಮಕ್ಕಳಿಗೆ ಆಟ ಆಡೋ ವಸ್ತುಗಳನ್ನು ಇಟ್ಟಿದ್ರು ಇಲ್ಲಿ. ಈ ಕಡೆ ನೋಡಿ ಫ್ರೆಂಡ್ಸ್, ನೆಕ್ಲೆಸ್ ಟೈಪು ಸರ ಈ ಥರ ಇಟ್ಟಿದ್ರು, ರೆಡಿ ಬ್ಲೌಸ್ಗಳನ್ನು ಇದ್ವು ಅಲ್ಲಿ. ನೋಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸ್, ಮನೆಗೆ ಉಪಯೋಗಿಸೋ ಅಂಥ ಸ್ಪೂನು, ಮನೆಗೆ ಬೇಕಾಗಿರೋದೆಲ್ಲ ಚಾಕು ಈ ಥರ ಐಟಮ್ಸ್ ಎಲ್ಲನೂ ಈ ಕಡೆ ಸೈಡಲ್ಲಿತ್ತು. ಹಾಗೆ ಹೊರಗಡೆ ಈ ಥರ ಸೋಫಾಗಳು ಇಟ್ಟಿದ್ರು. ನೋಡಿ ತೋರಿಸ್ತಾ ಇದ್ದೀನಿ. ಎಲ್ಲ ಒಂದು ರೌಂಡ್ ಹಾಕ್ಕೊಂಬಂದ್ವಿ. ಇಲ್ಲಿ ನೋಡಿ ಹೊರಗಡೆ ಗೋಬಿ ಮತ್ತು ನೂಡಲ್ಸ್ ಪಾವ್ ಬಜ್ಜಿ ಎಲ್ಲ ಮಾಡ್ತಾಯಿದ್ರು. ನಾವು ಗೋಬಿ ನೂಡಲ್ಸ್ ಎಲ್ಲ ತಿಂದ್ವಿ. ಹಾಗೆ ಎದುರುಗಡೆ ಪೈನಾಪಲ್ ಜ್ಯೂಸ್ ಮಾಡ್ತಾಯಿದ್ರು. ಫ್ರೆಂಡ್ಸ್, ತೋಳಂಕೆರೆಯಿಂದ ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ, ನಾವು ಅಲ್ಲಿಗೆ ಹೋಗೋಷ್ಟೊತ್ತಲ್ಲಿ 5:30 ಆಗಿತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಎಲ್ಲ ಕಡೆ ಹಸಿರಾಗಿ, ಮಳೆ ಬರೋ ಹಾಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫ್ರೆಂಡ್ಸ್, ಇಲ್ಲಿ ಬೆಳಗ್ಗೆ ಮತ್ತು ಸಂಜೆ ಟೈಮ್ ಅಷ್ಟೇ ಓಪನ್ ಇರೋದು, ಮಧ್ಯಾಹ್ನ ಓಪನ್ ಇರೋದಿಲ್ಲ. ಬೆಳಗ್ಗೆ ಮತ್ತು ಸಂಜೆ ವಾಕಿಂಗಿಗೆ ಅಂತ ತುಂಬ ಜನ ಬರ್ತಾರೆ ಫ್ರೆಂಡ್ಸ್ ಇಲ್ಲಿ. ಆಮೇಲೆ ಫ್ರೆಂಡ್ಸ್, ಇಲ್ಲಿ ಮಕ್ಕಳಿಗೆ ಆಟ ಆಡ್ಸೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಮಕ್ಕಳನ್ನು ಕರ್ಕೊಂಬಂದು ಸಂಜೆ ಟೈಮಲ್ಲಿ ಆಟ ಆಡಿಸ್ಬೋದು, ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಎಷ್ಟೊಂದು ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಫ್ರೆಂಡ್ಸ್, ಆ ಕಡೆ ಕೆರೆ ಇದೆ, ಈ ಕಡೆ ಪಾರ್ಕ್ ಇದೆ. ಮಕ್ಕಳಿಗೆ ಆಟ ಆಡೋಕ್ಕೂ ಚೆನ್ನಾಗಿದೆ, ವಾಕಿಂಗ್ ಮಾಡೋಕ್ಕೂ ಚೆನ್ನಾಗಿದೆ. ಫ್ರೆಂಡ್ಸ್, ತೋಳನ್ಕೆರೆಗೆ ಯಾರ್ಯಾರು ಬಂದಿದ್ದೀರಾ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹುಬ್ಳಿಲೇ ಇದ್ದು ಇನ್ನೂ ಯಾರಾದರೂ ನೋಡಿಲ್ಲ ಅಂತ ಅಂದರೆ ಒಂದು ಸಲ ಹೋಗಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನನ್ನ ವ್ಲಾಗ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.